ಕರ್ನಾಟಕದಲ್ಲಿ ನಮ್ಮ ಪಕ್ಷ ಕೋಲೇರಕ್ಕಿಂತ ಸಂಘಟನೆ ಮಾಡಿದ್ವಿ ಕಳೆದ 2-3 ವರ್ಷಗಳಲ್ಲಿ. ಏನದು ಕೂಡ ಚುನಾವಣೆ ಎಲ್ಲ ಟಿ ಅಷ್ಟೇ, ಚುನಾವಣೆ ಮಾತ್ರ ಬಾಕಿ ಇದೆ. ಇನ್ನೇನು ಕೊನೆ ಹಂತದಲ್ಲಿ ನಾವಿದ್ದೀವಿ. ಸೊ ಎಲ್ಲ ಕಡೆ ಒಳ್ಳೆ ಕೆಲಸ ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಎಲ್ಲ ನಾಯಕರು, ಬಿಜೆಪಿ ಆಯ್ತು ಕಾಂಗ್ರೆಸ್ ಆಯ್ತು, ಎಲ್ಲ ನಾಯಕರು ಈಗ ಘಟಾನುಘಟಿಗಳು ಬರ್ತಾ ಇದ್ದಾರೆ. ಬರೋದ್ರಿಂದ ಏನಾದ್ರು ಬದಲಾವಣೆ ಆಗುತ್ತೆ? ಅವ್ರು ಬರೋ ಜೊತೆ ಅವ್ರ ಐಡಿಯಾಲಜಿ ಬೇಕು. ಯಾರೇ ಬಂದರು ಐಡಿಯಾಲಜಿ ಅವ್ರ ಹಿಂದೆ ಏನು ಮಾಡಿದಾರೆ ಜನ ನೋಡ್ತಾರೆ. ನಮ್ಮ ಪಕ್ಷದವ್ರು ನೋಡ್ತಾರೆ, ಅವ್ರು ನೋಡ್ತಾರೆ. ಈ ಬಂದ್ ಭಾಷಣ ಮಾಡೋದ್ರಿಂದ ಏನು ಮಾಡಲಿಕ್ಕಾಗಲ್ಲ. ಅವ್ರ ಪಕ್ಷ ಹಿಂದೆ ಏನು ಮಾಡಿದೆ, ಅವ್ರ ಸಿದ್ಧಾಂತ ಏನು, ಅವ್ರ ಭರವಸೆಗಳ ಮೇಲೆ ಜನ ವೋಟ್ ಹಾಕ್ತಾರೆ. ಹಾಂ, ಎಲ್ಲ ಬಂದೋಗಿದ್ದಾರೆ. ಅಂತಿಮವಾಗಿ ಜನ ತೀರ್ಮಾನ ಮಾಡಬೇಕು. ಯಾರೇ ಬಂದರೂ ಕೂಡ ಹೇಳಿದಿಲ್ಲ, ಅವ್ರ ಐಡಿಯಾಲಜಿ ಅವ್ರ ಕೆಲಸ ಮೇಲೆ ಜನ ಓಟ್ ಕೊಡ್ತಾರೆ. ಯಾರು ಆಕ್ಟರ್ ಬಂದರು, ಯಾರು ಸ್ಟಾರ್ ಪ್ರಚಾರಕ್ಕೆ ಬಂದರು ಮತ ನೀಡಲ್ಲ. ಸೊ ಅವರು ಸೇವೆ ಮೇಲೆ, ಸರ್ವಿಸ್ ಮೇಲೆ ಓಟ್ ಕೊಡ್ತಾರೆ. ಬಿಜೆಪಿ ಮಾತ್ರ ಸ್ಟಾರ್ ಪ್ರಚಾರಕರನ್ನ, ನಟರನ್ನ ಪ್ರಚಾರಕ್ಕಾಗಿ ಬಳಸ್ತಾ ಇದ್ದಾರೆ. ಜೊತೆಗೆ ಈಗ ಕಾಂಗ್ರೆಸ್ನವರು ಸಹ ಶಿವರಾಜ್ ಕುಮಾರ್ ಅವ್ರನ್ನ ಸ್ಟಾರ್ ಪ್ರಚಾರಕರಾಗಿ ಬಳಸ್ತಾ ಇದ್ದಾರೆ. ಅವರು ಕೆಲ ಕಡೆ ಸೀಮಿತವಾಗಿ ಮಾಡಿದ್ರು, ಎಲ್ಲ ಕಡೆ ಮಾಡಿಲ್ಲ. ಶಿವರಾಜ್ ಅವರು ಸೀಮಿತವಾಗಿ ಮಾಡಿದ್ದಾರೆ. ನಮಗೂ ಸ್ಟಾರ್ ಪ್ರಚಾರಕರು ಅಥವಾ ಸಿನಿಮಾ ಸ್ಟಾರ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜನ ಕೆಲಸ ಮಾಡೋರು ನೋಡ್ತಾರೆ ಹೊರತು ಸಿನಿಮಾ ನಟರನ್ನಾಗಲಿ ಬೇರೆಯವ್ರು ನೋಡೋಲ್ಲ. ಬರ್ತಾರೆ. 120 ಸೀಟ್ಗಿಂತ ಹೆಚ್ಚು ಗೆಲ್ತಂತ ಈಗಾಗಲೇ ಸಮೀಕ್ಷೆ ಮಾಡಿದ್ವಿ. 120. ಓಕೆ, ಥ್ಯಾಂಕ್ ಯು.